अरता अभ्युद्धानं मधर्मस तदात्मानं श्रीजाम्यं यहं श्रीगुरु भिओ नमः हरि वों कंतायकल्याण गुणे कदम्ने नवद्युनाथ प्रतिमा प्रभाया नारायणायाखिलकारणाय श्रीप्राणनाथाय नमस्करोमि यहं शुकवत् सम्यक् शिक्षितोऽस्मि कृपाः श्रीमत्सत्यात्मतीर्थे विद्यागुरू आचार्य मध्वरु दक्षिणदेशद अद्भुतवायिरतकविजयकं बन्तु ಉಡುಪಿಗೆ ಬಂದು ಆ ಉಡುಪಿಯ ಅಧಿದೇವರು ಅನಂತೇಶ್ವರ ದೇವರಿಗೆ ಭಕ್ತಿಯ ದರ್ಶನ ಮಾಡುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ದಿಗ್ವಿಜಯ ಯಾತ್ರೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡಿ ದಕ್ಷಿಣ ದೇಶದ ದಿಗ್ವಿಜಯವನ್ನು ಮುಗಿಸಿಕೊಂಡು ಬಂದು ಆ ಸಚ್ಚಿದಾನಂದ ಮೂರ್ತಿ ಅನಂತೇಶ್ವರನ ದರ್ಶನ ಮಾಡತಕ್ಕಂತಹ ಆಚಾರ್ಯರ ವೈಭವವನ್ನು ಬಹಳ ಸುಂದರವಾದ ಶಬ್ದಗಳಿಂದ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ ಸುಂದರೇಶು ಸುರ ಮಂದಿರ ವೃಂದೇಶಿರಾರು ವಿಚಾರ ಆಚರನ್ ಸುಚಿರಾತ್ ಸುವಿಚಾರೋ ರೂಪ್ಯ ಪೀಠಪತಿ ವಿಶೇಷವಾಗಿ ಆನಂದಪೂರ್ಣನಾಗಿರತಕ್ಕಂಥ ಅನಂತೇಶ್ವರ ದೇವರಿಗೆ ಸಮರ್ಪಣೆ ಮಾಡ್ತಾ ಮುಂದೆ ಸ್ವಲ್ಪ ದಿನಗಳ ಕಾಲ ಉಡುಪಿಯಲ್ಲಿ ಮತ್ತೆ ವಾಸ ಮಾಡಿ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿ ಬದರಿಕಾಶ್ರಮಕ್ಕೆ ಹೋಗಬೇಕು ಭಗವಂತನ ಸನ್ನಿಧಾನಕ್ಕೆ ಅಂತ ಯೋಚನೆ ಮಾಡಿದ್ದಾರೆ ಬದರಿಕಾಶ್ರಮಕ್ಕೆ ಹೋಗಬೇಕಾದರೆ ದೊಡ್ಡವರ ಹತ್ತಿರ ಭಗವಂತನ ಹತ್ತಿರ ಗುರುಗಳ ಹತ್ತಿರ ಹೋಗಬೇಕಾದರೆ ಏನಾದರೂ ಕಾಣಿಕೆಯನ್ನು ಸಮರ್ಪಣೆ ಮಾಡುವುದಕ್ಕಾಗಿ ತೆಗೆದುಕೊಂಡು ಹೋಗಬೇಕು ಆಚಾರ್ಯರು ಆ ನರನಾರಾಯಣ ಆಶ್ರಮ ದೇವರ ಸಿನ್ ಸನ್ ದಿವ್ಯ ಸನ್ನಿಧಾನ ದೇವರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುವ ಕಾಣಿಕೆ ಏನು ಗುರುಗಳತ್ರ ಹೋಗುವಾಗ ಪೂರ್ಣ ಫಲವನ್ನು ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗತಕ್ಕಂತಹ ಪದ್ಧತಿ ಸಂಪ್ರದಾಯ ಇದೆಯೋ ಇಲ್ಲವೋ ಹಾಗೆ ಆಚಾರ್ಯರು ಕೂಡ ಆ ವೇದವ್ಯಾಸರ ದರ್ಶನಕ್ಕೆ ಹೋಗುವುದಕ್ಕಾಗಿ ಗೀತೆಗೆ ವ್ಯಾಖ್ಯಾನವನ್ನು ಬರೆದು ಗೀತಾ ಭಾಷ್ಯ ಅಂತ ಕರೀತೇವೆ ಗೀತೆಗೆ ಭಾಷ್ಯವನ್ನು ಬರೆದು ಆ ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾ ಅದನ್ನೇ ಕಾಣಿಕೆಯನ್ನಾಗಿ ಸಮರ್ಪಣೆ ಮಾಡೋದಕ್ಕಾಗಿ ಗೀತಾ ಭಾಷ್ಯವನ್ನು ರಚನೆ ಮಾಡಿದ್ದಾರಂತೆ ಈ ಕಡೆ ಗುರುಗಳು ಅಚ್ಯುತ ಪ್ರೇಕ್ಷರು ಮತ್ತು ಜ್ಯೇಷ್ಠ ಯತಿಗಳು ಇಬ್ಬರಿಗೂ ಕೂಡ ಹೇಳಿ ಆಜ್ಞೆಯನ್ನು ತೆಗೆದುಕೊಂಡು ನಾನು ಬರೋವರಿಗೂ ಕೂಡ ಈ ಗೀತಾಭಾಷ್ಯವನ್ನು ಅವಲೋಕನ ಮಾಡತಾ ಮನನ ಮಾಡತಾ ನೀವು ಭಗವಂತನ ಚಿಂತನೆಯನ್ನು ಮಾಡಿರಿ ಅಂತ ಒಂದೊಂದು ಪ್ರತಿಯನ್ನು ಅಚ್ಯುತ ಪ್ರೇಕ್ಷರಿಗೆ ಮತ್ತು ಜ್ಯೇಷ್ಠ ಯತಿಗಳಿಗೆ ಕೊಟ್ಟು ಆಚಾರ್ಯರು ಆ ಬದರಿಕಾಶ್ರಮಕ್ಕೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾರೆ ಅದ್ಭುತವಾಗಿರತಕ್ಕಂಥ ಆಚಾರ್ಯರ ಆ ಪ್ರಯಾಣದ ವೈಭವ ಉತ್ತರ ದಿಕ್ಕಿಗೆ ಅಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರಂತೆ ಮಧ್ಯದಲ್ಲಿ ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡತಾ ಎಲ್ಲ ಪರಮ ಪವಿತ್ರವಾಗಿರತಕ್ಕಂಥ ತೀರ್ಥಗಳಲ್ಲಿ ಸ್ನಾನ ಮಾಡತಾ ತಾವು ಸ್ನಾನ ಮಾಡೋದರಿಂದ ಆ ತೀರ್ಥಗಳನ್ನು ಇನ್ನಷ್ಟು ಪವಿತ್ರೀಕರಿಸಿದರು ಎಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾ ನಾವು ಹಿಂದೆ ತಿಳಿದಿದ್ದೇವೆ ವಾಯುದೇವರ ಅವತಾರಿಗಳು ಆಚಾರ್ಯರಂತಹ ಮಹಾನುಭಾವರು ಸರೋವರಗಳಲ್ಲಿ ನದಿಗಳಲ್ಲಿ ಅಲ್ಲಿ ಅವರು ಸ್ನಾನ ಮಾಡೋದರಿಂದ ಆ ತೀರ್ಥಾಭಿಮಾನಿ ದೇವತೆಗಳು ಪವಿತ್ರರಾಗುತ್ತಾರೆ ಆ ತೀರ್ಥ ಪರಮ ಪಾವನವಾಯಿತು ಆಚಾರ್ಯ ಮಧ್ವರು ಸ್ನಾನ ಮಾಡೋದರಿಂದ ಅಂತ ನಾರಾಯಣ ಪಂಡಿತ ಆಚಾರ್ಯ ತಿಳಿಸ್ತಾರೆ ಎಷ್ಟು ಅದ್ಭುತವಾಗಿ ಬುದ್ಧಿ ಶುದ್ಧಿ ಕರಗೋನಿಕರಾಢ್ಯಂ ತೀರ್ಥಜಾತ ಮುಭ್ಯ ಆತ್ಮಜ್ಜನತೇವನಿಕಾಮಂ ಪರ್ಯಶೋದಯದ ಮಂದ ಮನೀಷ ಅಮಂದ ಮನೀಷ ಆತ್ಮ ಮಜ್ಜನತಃ ತಾವು ಆ ತೀರ್ಥಗಳಲ್ಲಿ ಮುಳುಗೋದ್ರಿಂದ ಆ ಎಲ್ಲ ತೀರ್ಥಗಳನ್ನು ಕೂಡ ವಿಶೇಷವಾಗಿ ಅಂದರೆ ಪವಿತ್ರೀಕರಿಸಿದ್ದಾರೆ ಎಂಬ ಮಾತನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ ಅನಂತರ ಆಚಾರ್ಯರು ತೀರ್ಥಯಾತ್ರೆ ಮಾಡುವ ಆ ದಿವ್ಯ ವೈಭವ ಆಚಾರ್ಯರ ಆ ಕೀರ್ತಿ ಎಂಬ ನಾರಿ ಅಂದರೆ ನೋಡಿ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗುತ್ತದೆ ಆದರೆ ಆಚಾರ್ಯರ ಕೀರ್ತಿಯನ್ನು ಕೊಂಡಾಡಿದರೆ ಆಚಾರ್ಯರ ದರ್ಶನ ಆದರೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಏನು ಪರಿ ಪಾಪ ಪರಿಹಾರವಾಗಬೇಕೋ ಅದರ ನೂರು ಪಟ್ಟು ಕೋಟಿ ಪಟ್ಟು ಪಾಪ ಪರಿಹಾರ ಆಚಾರ್ಯರ ದರ್ಶನದಿಂದ ಆಗುತ್ತದೆ ತೇಪು ನಂಚುರು ಕಾಲೇನ ದರ್ಶನ ದೇವ ಸಾಧವ ಆ ಜ್ಞಾನಿಗಳ ದೊಡ್ಡವರ ಪಾದ ಧೂಳಿ ಅವರ ದರ್ಶನದಿಂದಲೇನೆ ಸಮಸ್ತ ಸಜ್ಜನರ ಸಜ್ಜನ ಸಮೂಹದ ಪಾಪರಾಶಿಯೇ ಪರಿಹಾರವಾಗುತ್ತದೆ ಅಂದರೆ ಗಂಗೆಯ ಕೀರ್ತಿಯನ್ನೂ ಮೀರಿಸಿದ ಕೀರ್ತಿ ಆಚಾರ್ಯ ಮಧ್ವರ ಕೀರ್ತಿ ಅಂತ ವರ್ಣನೆ ಮಾಡ್ತಾರೆ ಬಹಳ ಸುಂದರವಾದ ಶಬ್ದ ಜೋಡಣೆಯಿಂದ ವಾಸುದೇವ ಪದ ಸಂತತ ಸಂಗೀ ತೇಜಸ್ಯಲಮೃತ ಶಿಥಾಸ ಗಂಗ ಮೌಮಗನಾಶನ ಕೀರ್ತಿ ಆ ಗಂಗಾ ನದಿಯ ಪ್ರವಾಹವನ್ನು ಕೂಡ ಮೀರಿಸಿರತಕ್ಕಂತಹ ಆಚಾರ್ಯರ ದಿವ್ಯವಾದ ಆ ಪಾಪನಾಶಕವಾದ ಕೀರ್ತಿ ಎಂಬ ಮಾತನ್ನು ಬಹಳ ಅದ್ಭುತವಾಗಿ ಅಲ್ಲಿ ತಿಳಿಸಿ ಹೇಳುತ್ತಾರೆ ಮಧ್ಯ ಮಧ್ಯದಲ್ಲಿ ಅನೇಕ ದಿವ್ಯವಾಗಿರತಕ್ಕಂಥ ತಮ್ಮ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಸ್ಮರಣೆ ಮಾತ್ರದಿಂದಲೇನೇ ನಮ್ಮ ಎಲ್ಲ ಸಂಸಾರದ ಅಪತ್ರಯವನ್ನು ಪರಿಹಾರ ಮಾಡತಕ್ಕಂಥದ್ದು ಆಚಾರ್ಯರ ಮಹಿಮೆ ಅಂತ ತಿಳಿಸ್ತಾ ಅಲ್ಲಿ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸ ದೇವರಿಗೆ ನಾರಾಯಣ ದೇವರಿಗೆ ವಿಶೇಷವಾಗಿ ಆ ಗೀತಾ ಭಾಷ್ಯವನ್ನು ಕಾಣಿಕೆಯನ್ನಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಭಾಷ್ಯ ಮಾರ್ಪ ಯದು ಉಪಾಯ ನಮಸ್ಮಯೀ ಅಲ್ಲಿ ತಿಳಿಸ್ತಾ ಇದ್ದಾರೆ ನಾರಾಯಣ ದೇವರಿಗೆ ನಮಸ್ಕಾರ ಮಾಡ್ತಾ ಆ ನಾರಾಯಣ ಆಶ್ರಮದಲ್ಲಿ ನಾರಾಯಣ ದೇವರಿಗೆ ತಾವು ರಚನೆ ಮಾಡಿದ ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿದ್ದಾರೆ ಒಬ್ಬ ಶಿಷ್ಯನ ಮೂಲಕ ಆ ಗೀತಾಭಾಷ್ಯವನ್ನು ಭಾಷ್ಯವನ್ನು ಓದಿಸ್ತಾ ಇದ್ದಾರೆ ಆಚಾರ್ಯರು ದೇವರಿಗೆ ಸಮರ್ಪಣೆ ಮಾಡಿಸಿ ಭಗವಂತನ ಮುಂದೆ ಒಪ್ಪಿಸಬೇಕು ಆಚಾರ್ಯರ ಒಬ್ಬ ಶಿಷ್ಯ ಆಚಾರ್ಯರು ಬರೆದ ಆ ಗೀತೆಯ ವ್ಯಾಖ್ಯಾನ ದಿವ್ಯವಾಗಿರತಕ್ಕಂಥ ಗೀತಾಭಾಷ್ಯವನ್ನು ಓದ್ತಾ ಇದ್ದ ಮಂಗಳಾಚರಣ ಶ್ಲೋಕದಲ್ಲಿ ಆಚಾರ್ಯರು ಹೀಗೆ ಹೇಳಿದ್ರು ಏನಂತ ದೇವಂ ನಾರಾಯಣಂನತ್ವ ಸರ್ವದೋಷ ವಿವರ್ಜಿತ ಪರಿಪೂರ್ಣ ಗುರುಶ್ಚಾನ ಗೀತಾರ್ಥಂ ವಕ್ಷಿಲೇಶತಃ ನೋಡಿ ಗೀತಾರ್ಥಂ ವಕ್ಷಾಭಿಲೇಷತಃ ಅಂತ ಈಗ ಹೇಳ್ತಾ ಇದ್ದೀವಿ ಪಾಠ ಆಚಾರ್ಯರು ನಿಜವಾಗಲೂ ಮೊದಲು ಬರದ ಪಾಠ ಏನು ಗೊತ್ತಾ ಗೀತಾರ್ಥಂ ವಕ್ಷಾಶಕ್ತಿತಃ ಅಂದ್ರೆ ಕೃಷ್ಣ ಪರಮಾತ್ಮನ ಗೀತೆಗೆ ನನ್ನ ಶಕ್ತಿ ಇದ್ದಷ್ಟು ವ್ಯಾಖ್ಯಾನ ಮಾಡುತ್ತೇನೆ ಅಂತ ಮಂಗಳಾಚರಣ ಶ್ಲೋಕದಲ್ಲಿ ಆಚಾರ್ಯರು ಹೇಳಿದ್ದಾರ ತಕ್ಷಣ ನಾರಾಯಣ ದೇವರಂದರು ಪರಮಾತ್ಮನೇ ಹೇಳ್ತಾನೆ ನಿಮ್ಮ ಶಕ್ತಿ ಇದ್ದಷ್ಟು ನೀವು ಗೀತೆಗೆ ಅರ್ಥ ಬರದಿಲ್ಲ ನೀವು ಈಗ ಬರದ ಗೀತೆಗೆ ಅರ್ಥ ಏನು ಬರೆದಿದ್ದೀರಿ ಇದಕ್ಕಿಂತಲೂ ನೂರು ಮಡಿಯಾದ ಕೋಟಿ ಪಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ನಿಮಗಿದೆ ಗೀತೆಗೆ ಅರ್ಥ ಬರುವಷ್ಟು ಇಲ್ಲಿ ಬರೆದ ಅರ್ಥಕ್ಕಿಂತಲೂ ಇನ್ನೂ ಅತಿ 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 ಸೂಕ್ಷ್ಮವಾಗಿರತಕ್ಕಂತಹ ಅರ್ಥಗಳನ್ನು ಬರೆಯುವ ಸಾಮರ್ಥ್ಯ ನಿಮಗಿದೆ ಸಾಮಾನ್ಯ ಜನರಿಗೆ ಅಷ್ಟು ಸೂಕ್ಷ್ಮವಾದ ದೇವಗಮ್ಯವಾಗಿರತಕ್ಕಂಥ ಅರ್ಥವನ್ನು ಬರೆದರೆ ಅದು ತಿಳಿಯೋದಿಲ್ಲ ದೇವತೆಗಳಿಗೂ ತಿಳಿಯೋದು ಕಷ್ಟ ನಿಮ್ಮ ಬುದ್ಧಿಯ ಲವಲೇಶವನ್ನು ಮಾತ್ರ ಪ್ರಯೋಗ ಮಾಡಿ ಗೀತೆಗೆ ವ್ಯಾಖ್ಯಾನ ಮಾಡಿದ್ದೀರಿ ಅಂದರೆ ನಿಮ್ಮ ಸಂಪೂರ್ಣ ಬುದ್ಧಿಯನ್ನು ಉಪಯೋಗಿಸಿ ನೀವು ಗೀತೆಗೆ ವ್ಯಾಖ್ಯಾನ ಮಾಡಿಲ್ಲ ಸಾಮಾನ್ಯ ಜನರ ಉದ್ಧಾರಕ್ಕಾಗಿ ಆ ಭಕ್ತ ಜನರ ದೃಷ್ಟಿಯಿಂದ ನಿಮ್ಮ ಬುದ್ಧಿಯ ಅಲ್ಪ ಬುದ್ಧಿಯನ್ನು ಮಾತ್ರ ಉಪಯೋಗಿಸಿ ನೀವು ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ನಾರಾಯಣದೇವ್ ಹೇಳ್ತಾರೆ ನೋಡ್ರಿ ಅಪಿ ಸೂಕ್ಷ್ಮಿತ್ವ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇತ್ಯಗದ್ಯತ ಜಗಜ್ಜನಕೇನ ಅಲ್ಲಿ ಹೇಳ್ತಾ ಇದ್ದಾರೆ ಜಗಜ್ಜನಕರಾದ ನಾರಾಯಣ ದೇವರು ಶಕ್ತಿತಃ ಎಂಬ ಪದ ಬೇಡ ಲೇಶತಃ ಎಂಬ ಪದ ಹಾಕ್ರಿ ಸಾಕು ನಮ್ಮ ಬುದ್ಧಿಯ ಒಂದು ಲವಲೇಶ ಭಾಗವನ್ನು ಮಾತ್ರ ಉಪಯೋಗಿಸಿ ಗೀತೆಗೆ ವ್ಯಾಖ್ಯಾನ ಮಾಡಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಬೇಕು ನೋಡಿ ನಾವು ತಿಳಿಯಬೇಕು ಆ ವಾಯುದೇವರ ದಿವ್ಯವಾದ ಮಹಿಮೆ ಮೂರು ಅವತಾರಗಳಲ್ಲಿಯೂ ಕೂಡ ಭಗವಂತನಿಂದ ಅನುಗ್ರಹ ಪಡೆದಿರತಕ್ಕಂಥ ಭಗವಂತನಿಂದ ದಿವ್ಯವಾದ ಪ್ರಶಸ್ತಿಯನ್ನು ಪಡೆದ ಮಹಾನುಭಾವರು ಅದು ವಾಯುದೇವರು ಹನುಮ ಭೀಮ ಮಧ್ವಾವತಾರ ಮೂರು ಅವತಾರಗಳನ್ನು ಕೇಳುತ್ತೇವಲ್ಲ ಮೂರು ಅವತಾರಗಳಿಂದಲೇನೇ ದೇವರಿಂದ ಶಭಾಶ್ಗಿರಿಯನ್ನು ಪಡೆದವರು ನೋಡಿ ಹನುಮದ ಅವತಾರದಲ್ಲಿ ನಾವು ಹಿಂದೆ ತಿಳಿದಿದ್ದೇವೆ ಮೊದಲು ಬಾರಿ ಋಷ್ಯಮೂಕ ಪರ್ವತದಲ್ಲಿ ಹನುಮಂತ ದೇವರು ಭೇಟಿಯಾದಾಗ ಕೇವಲ ಯೋಗಕ್ಷೇಮವನ್ನು ವಿಚಾರ ಮಾಡತಾ ಹನುಮಂತ ದೇವರು ರಾಮದೇವರಿಗೆ ನಮಸ್ಕಾರ ಮಾಡಿ ಆ ರಾಮದೇವರ ಯೋಗಕ್ಷೇಮವನ್ನು ವಿಚಾರ ಮಾಡುತ್ತಾ ಏನು ಸ್ವಾಮಿ ಹೇಗಿದ್ದೀಯಾ ಆ ಯೋಗಕ್ಷೇಮ ವಿಚಾರಣೆಯಲ್ಲೇನೆ ರಾಮದೇವರಿಗೆ ಸ್ತೋತ್ರ ಮಾಡುವಾಗ ರಾಮದೇವರ ಜೊತೆಗೆ ಮಾತಾಡುವಾಗ ಹನುಮಂತದೇವರ ದಿವ್ಯವಾದ ಪರಾಕ್ರಮ ಅವರ ಒಂದು ಪಾಂಡಿತ್ಯವನ್ನು ಆ ಹನುಮಂತನ ಪ್ರತಿಭೆಯನ್ನು ನೋಡಿ ರಾಮಚಂದ್ರದೇವರು ತಕ್ಷಣ ಲಕ್ಷ್ಮಣನಿಗೆ ಈ ಹನುಮಪ್ಪನ ಪರಿಚಯ ಮಾಡಿಸ್ತಾರೆ ಲಕ್ಷ್ಮಣ ನೋಡೋ ಈ ಕೋತಿ ಎಷ್ಟು ಮುದ್ದು ಮುದ್ದಾಗಿ ಮಾತಾಡುತ್ತದೆ ನಕ್ಕಂಚಿತ್ ಅಪಶಬ್ದಿತಂ ಇಲ್ಲಿಯವರೆಗೂ ಈ ಕೋತಿಯನ್ನು ಮಾತಾಡ್ತಾ ಇದೆ ಒಂದು ವ್ಯಾಕರಣ ದೋಷ ಇಲ್ಲ ಈ ರೀತಿ ಅತ್ಯಂತ ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಪ್ರಮಾಣ ಪುರಸ್ಸರವಾಗಿ ಸಾಮಾನ್ಯ ಮಾತುಗಳನ್ನಾಡಿದರೂ ಕೂಡ ಎಷ್ಟು ಶುದ್ಧವಾಗಿ ಮಾತನಾಡ್ತಾನೆ ಈ ರೀತಿ ಮಾತನಾಡೋದಕ್ಕೆ ಎಲ್ಲರಿಗೂ ಬರೋದಿಲ್ಲ ಅಂತ ರಾಮದೇವರು ಹನುಮಂತ ದೇವರನ್ನು ತೋರಿಸ್ತಾ ಲಕ್ಷ್ಮಣನಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ನಾ ಋಗ್ಧಾರಿ ನಾ ಶಕ್ಯಮೇವಂ ಪ್ರಭಾಷಿತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಸರ್ವ ಷಡಂಗಗಳು ಸಕಲ ಶಾಸ್ತ್ರಗಳನ್ನು ಓದಿದ ವ್ಯಕ್ತಿ ಮಾತ್ರ ಹೀಗೆ ಮಾತಾಡ್ತಾ ಇದ್ದ ಲಕ್ಷ್ಮಣ ಈ ಕೋತಿ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತದೆ ನೋಡು ರಾಮಚಂದ್ರ ಪರಿಚಯ ಮಾಡಿಸ್ತಾ ಇದ್ದಾನೆ ನೋಡಿ ಇದರಿಂದ ನಾವು ಚಿಂತನೆ ಮಾಡುವ ತತ್ವ ಇಷ್ಟೇನೆ ಆ ಹನುಮದ ಅವತಾರದಲ್ಲಿ ರಾಮದೇವರ ಅನುಗ್ರಹ ಆ ರಾಮದೇವರಿಂದ ಪ್ರಶಂಸೆಗೆ ಒಳಗಾಗಿರತಕ್ಕಂತಹ ಮಹಾನುಭಾವ ಅದು ಹನುಮಂತ ದೇವರು ಇಡೀ ಯುದ್ಧ ಮುಗಿದ ಮೇಲೂ ನಿನ್ನಂತಹ ಕಾರ್ಯವನ್ನು ಇನ್ಯಾವ ವ್ಯಕ್ತಿ ಮನಸ್ಸಿನಿಂದಲೂ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮನಸಾಪಿನ ಶಕ್ಯಂ ತಲೆ ರಾಮದೇವರ ಮಾತು ಹಾಗೆ ಕೃಷ್ಣ ಪರಮಾತ್ಮನು ಕೂಡ ಭೀಮಸೇನ ದೇವರ ಬಗ್ಗೆ ಹೇಳಿದ್ದುಂಟು ಒಂದು ಬಾರಿ ಅವರವರ ಪರಾಕ್ರಮವನ್ನು ಹೇಳಿಕೊಡತಕ್ಕಂತಹ ಒಂದು ಸಂದರ್ಭ ಅವರವರು ಅವರವರ ಯೋಗ್ಯತೆಗೆ ತಕ್ಕಂತೆ ಪರಾಕ್ರಮವನ್ನು ಹೇಳಿಕೊಡ್ತಾ ಇದ್ದಾರೆ ಭೀಮಸೇನ ದೇವರು ಕೂಡ ತಮ್ಮ ಪರಾಕ್ರಮವನ್ನು ಹೇಳಿಕೊಂಡಿದ್ದಾರೆ ಅದಕ್ಕೆ ಕೃಷ್ಣ ಆ ಒಂದು ಸಂದರ್ಭದಲ್ಲಿ ಒಂದು ಮಾತಾಡ್ತಾನೆ ಭೀಮಾ ನೀನು ಹೇಳಿಕೊಂಡ ನಿನ್ನ ಪರಾಕ್ರಮ ಅತ್ಯಲ್ಪವಾದದ್ದು ನೀನು ಹೇಳಿಕೊಂಡದ್ದರಕ್ಕಿಂತಲೂ ಸಾವಿರ ಪಟ್ಟು ಮಿಗಿಲಾಗಿ ನಿನ್ನ ಶಕ್ತಿ ಪರಾಕ್ರಮ ಸಾಮರ್ಥ್ಯ ಇದೆ ಅದು ನನಗೆ ಗೊತ್ತು ಅಂತಾನೆ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳ್ತಾ ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮೇತತ್ವಯಿ ಸಂಭಾವ್ಯ ಯಾಮ್ಯಹಂ ಎಂಬ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾನೆ ಈ ರೀತಿ ಇಲ್ಲಿ ನಿಮ್ಮ ಪೂರ್ಣ ಶಕ್ತಿ ಉಪಯೋಗಿಸಿ ಬರದಿಲ್ಲ ನಿಮ್ಮ ಶಕ್ತಿಯ ಲವಲೇಶ ಬುದ್ಧಿಯ ಒಂದು ಉಪಯೋಗಿಸಿ ಬುದ್ಧಿಯನ್ನು ಉಪಯೋಗಿಸಿ ನೀವು ಗೀತಾಭಾಷವನ್ನು ರಚನೆ ಮಾಡಿದೀ ಇಲ್ಲಿ ಹೇಳಿದ್ದ ಅಂದರೆ ಮೂರು ಅವತಾರಗಳಲ್ಲಿಯೂ ಕೂಡ ದೇವರಿಂದ ಅತ್ಯಂತ ಪ್ರಶಂಸನಿಗೆ ಒಳಗಾಗಿರತಕ್ಕಂಥ ಅನುಗ್ರಹಕ್ಕೆ ಒಳಗಾದ ಏಕಮೇವ ನಿಷ್ಕಾಮ ಭಗವದ್ಭಕ್ತರದು ವಾಯುದೇವರು ಹನುಮ ಭೀಮ ಮಧ್ವಾವತಾರಗಳಲ್ಲಿ ಅಂತ ತಿಳಿಯುತ್ತಾ ಮುಂದೆ ಯಾವ ರೀತಿ ಆ ಭಗವಂತನ ಅನುಗ್ರಹವನ್ನು ಆಚಾರ್ಯ ಮಧ್ವರು ಪಡೆಯುತ್ತಾರೆ ಆ ವಿಚಾರವನ್ನು ಮತ್ತೆ ನಾಳೆ ಬೆಳಿಗ್ಗೆ ತಿಳಿಯೋಣ ಶ್ರೀಕೃಷ್ಣ ಅರ್ಪಣ ಮಸ್ತು ಭಾ